10, 9, 8, 7, 6, 5, 4, 3, 2, 1, 0. ಜೀವಿತ ಅವಧಿ ಬಹಳ ಚಿಕ್ಕದು, ಲೋಕದ ಮಾಯೆ ಶಾಶ್ವತವಲ್ಲ. ಬೇರೆಯವರ ಒಳತಿಗಾಗಿ ಬದುಕುವವನೇ ನಿಜವಾಗೂ ಬಾಳುತ್ತಾನೆ. ಉಳಿದವರು ಎಲ್ಲ ಇದ್ದು ಸತ್ತಂತೆ ಎಂಬ ವಿವೇಕಾನಂದರ ವಾಣಿಯನ್ನ ಅಗಾಧವಾಗಿ ನಂಬಿ ಅದರಂತೆ ತಮ್ಮ ಜೀವನವನ್ನು ರೂಪಿಸಿಕೊಂಡವರು ಡಾಕ್ಟರ್ ಉಡಿಪಿ ಕೃಷ್ಣರವರು. ಬೆಂಗಳೂರಿನ ಪ್ರತಿಷ್ಠಿತ ಉಡೇ ಕುಟುಂಬದಲ್ಲಿ 1963 ಫೆಬ್ರವರಿ 1 ಜನಿಸಿದ್ರು ಡಾಕ್ಟರ್ ಉಡೇ ಪಿ ಕೃಷ್ಣರವರು. ತಾತ ದಿವಂಗತ WH ಹನುಮಂತಪ್ಪ, ತಂದೆ ದಿವಂಗತ WH ಪುಟ್ಟಯ್ಯ, ತಾಯಿ ದೊಡ್ಡಮ್ಮಯ್ಯ. ತಾತ ತಂದೆ ಉದ್ಯಮಿಗಳು, ಸ್ವತಂತ್ರ ಹೋರಾಟಗಾರರು ಹಾಗೂ ಸಮಾಜ ಸೇವಕರಾಗಿ ಅಪಾರ ಸೇವೆಯನ್ನು ಸಲ್ಲಿಸಿದ್ದಾರೆ. ಪ್ರಾಥಮಿಕ ಶಿಕ್ಷಣವನ್ನು ಮೈಸೂರಿನ ಶ್ರೀ ರಾಮಕೃಷ್ಣ ವಿದ್ಯಾಶಾಲೆಯಲ್ಲಿ ಪಡೆದ ಡಾಕ್ಟರ್ ಉಡೇ ಪಿ ಕೃಷ್ಣರವರು ನಂತರದ ದಿನಗಳಲ್ಲಿ ಪಡೆದುಕೊಂಡ ಪದವಿಗಳು ಹಲವಾರು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ BE, MS ಪದವಿಗಳು, ಕಾನೂನಿನಲ್ಲಿ LLM ಪದವಿ, ಸಮಾಜಶಾಸ್ತ್ರದಲ್ಲಿ MA ಪದವಿ, ಪತ್ರಿಕೋದ್ಯಮದಲ್ಲಿ ಡಿಪ್ಲೊಮೊ, ಮ್ಯಾನೇಜ್ಮೆಂಟ್ನಲ್ಲಿ PhD ಪದವಿಗಳನ್ನು ಪಡೆದಿದ್ದಾರೆ. ಶಿಕ್ಷಣ ತಜ್ಞರು, ಸಾಮಾಜಿಕ ಕಾರ್ಯಕರ್ತರು ಆಗಿರುವ ಉಡೇ ಪಿ ಕೃಷ್ಣರವರು ರಾಮಕೃಷ್ಣ ವಿದ್ಯಾಶಾಲೆಯ ವಿದ್ಯಾರ್ಥಿಯೂ ಕೂಡ ಹೌದು. ಪ್ರಸ್ತುತ ಹಿರಿಯ ಚಾರ್ಟರ್ ಇಂಜಿನಿಯರ್ ಆಗಿ ಮತ್ತು ಆರ್ಬಿಟೇಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ರಾಜ್ಯದ ವಿಪತ್ತು ನಿರ್ವಹಣಾ ಮಂಡಳಿ ಸದಸ್ಯರಾಗಿ, ಭಾರತೀಯ ಇಂಜಿನಿಯರ್ಸ್ ಉತ್ಪಾದನೆ ಸಂಸ್ಥೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ. ಉಚ್ಚ ನ್ಯಾಯಾಲಯದ ಪ್ಯಾನೆಲ್ ಆರ್ಬಿಟೇಟರ್ ಆಗಿ, ಭಾರತದ ಟೆಕ್ನಿಕಲ್ ಆರ್ಬಿಟೇಟರ್ ಸಂಸ್ಥೆಯ ರಾಜ್ಯಾಧ್ಯಕ್ಷರಾಗಿ, ಹಲವು ಸರ್ಕಾರಿ ಸರ್ಕಾರೇತರ ಸಂಸ್ಥೆಗಳ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ ಹೆಗ್ಗಳಿಕೆ ಇವರದ್ದು. ಡಾಕ್ಟರ್ ಉಡೇ ಪಿ ಕೃಷ್ಣ ಅವರು ಪ್ರಸ್ತುತ ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಶೇಷಾದ್ರಿಪುರಂ ಎಜುಕೇಷನ್ ಟ್ರಸ್ಟಿನ ಆಡಳಿತಾಧಿಕಾರಿಗಳಾಗಿ, ಕಾರ್ಯದರ್ಶಿಗಳಾಗಿ ಅತ್ಯುತ್ತಮವಾದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಸಾವಿರಾರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವರ ಪರಿಶ್ರಮ ಸಾರ್ಥಕತೆಯನ್ನು ಕಾಣ್ತಾ ಇದೆ. 1000ಕ್ಕೂ ಹೆಚ್ಚು ಸಿಬ್ಬಂದಿ ವರ್ಗ ತಮ್ಮ ಜೀವನವನ್ನು ಕಟ್ಟಿಕೊಂಡಿದೆ ಈ ಸಂಸ್ಥೆಯಲ್ಲಿ. ಕೃಷ್ಣ ಅವರು ಮೂಲತಃ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದ ಹಿನ್ನೆಲೆಯಿಂದ ಬಂದಂಥವರು. ಧಾರ್ಮಿಕ, ಆಧ್ಯಾತ್ಮಿಕ, ಶೈಕ್ಷಣಿಕ ಕ್ಷೇತ್ರಗಳಿಗೆ ಈ ಕುಟುಂಬದ ಕೊಡುಗೆ ಅತ್ಯಪಾರ. ಗಾಂಧಿ ಭವನದ ಅಧ್ಯಕ್ಷರಾಗಿ, ಸರ್ವೋದಯ ಮೂಮೆಂಟ್ನ ಪ್ರಮುಖರಾಗಿ, ರೆಡ್ ಕ್ರಾಸ್ ಸೊಸೈಟಿ ಇತ್ಯಾದಿ ಸಂಸ್ಥೆಗಳಲ್ಲೂ ಕೂಡ ತಮ್ಮ ಸೇವೆಯನ್ನು ನೆರವೇರಿಸಿ ಇವತ್ತು ಉಡೇ ಪಿ ಕೃಷ್ಣ ಅವರು ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ನಲ್ಲೂ ಕೂಡ ತಮ್ಮ ವಿಶೇಷ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಒಬ್ಬ ಕ್ರಿಯಾಶೀಲ ವ್ಯಕ್ತಿಯಾಗಿ, ಶಿಕ್ಷಣ ತಜ್ಞರಾಗಿ, ಸಮಾಜ ಸೇವಕರಾಗಿ, ಸ್ವತಂತ್ರ ಭಾರತ ಅಪೇಕ್ಷಿಸಿದ ಸ್ವಾಮಿ ವಿವೇಕಾನಂದರು ನಮಗೆ ಇಟ್ಟ ಸೂಚನೆಯ ಒಂದು ಪಥದಲ್ಲಿ ಸಂಚರಿಸ್ತಾ ಇರತಕ್ಕಂಥ ಅತ್ಯಂತ ಯಶಸ್ವಿ ಶಿಕ್ಷಣ ತಜ್ಞರು. ಕೆನಡಾ, ಬ್ರಿಟನ್ನಂತಹ ದೇಶಗಳ ವಿಶ್ವ ಮಟ್ಟದ ಸಂಘ ಸಂಸ್ಥೆಗಳ ಫೆಲೋಶಿಪ್ ಪಡೆದ ಉಡೇ ಪಿ ಕೃಷ್ಣರವರು ರಾಜ್ಯದ ಹೆಮ್ಮೆಯ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಶೇಷಾದ್ರಿಪುರಂ ಶಿಕ್ಷಣ ದತ್ತಿಯ ಗೌರವ ಪ್ರಧಾನ ಕಾರ್ಯದರ್ಶಿಯಾಗಿ, ರಾಜ್ಯದ ಖಾಸಗಿ ಸ್ನಾತಕೋತ್ತರ ಪದವಿ ಕಾಲೇಜು ಸಮೂಹಗಳ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. Thank you.
4,000ಕ್ಕೂ ಹೆಚ್ಚು ಶಾಲೆಗಳ ಶಿಕ್ಷಕರಿಗೆ ಸಮಗ್ರ ತರಬೇತಿ ಆಯೋಜಿಸಿದ್ದ ಡಾಕ್ಟರ್ ಉಡೆಪಿ ಕೃಷ್ಣರವರು ರಾಷ್ಟ್ರೀಯ ಭಾವೈಕ್ಯತೆ ಕುರಿತ ಶಾಲಾ ಮಕ್ಕಳ ರ್ಯಾಲಿಗಳು ಮುಂತಾದವುಗಳನ್ನು ಆಯೋಜಿಸುವ ಮೂಲಕ ತಮ್ಮ ರಾಷ್ಟ್ರಭಕ್ತಿಯನ್ನು ಕೂಡ ಮೆರೆದಿದ್ದಾರೆ ಮೂಲಕ ಉಡೆಪಿ ಕೃಷ್ಣರವರು ಸಲ್ಲಿಸಿದ್ದ ಅಪಾರ ಸೇವೆಗಾಗಿ ಭಾರತ ಸರ್ಕಾರ ರಾಷ್ಟ್ರಪತಿ ಪದಕ ನೀಡಿ ಪುರಸ್ಕರಿಸಲಾಗಿದೆ ಯುವಜನ ಸೇವೆಯಲ್ಲೂ ಮುಂಚೂಣಿಯಲ್ಲಿರುವ ಇವರು ಹಲವು ಸರ್ಕಾರಿ ಸರ್ಕಾರೇತರ ಸಂಸ್ಥೆಗಳಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ರಾಜ್ಯ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಯುವಜನ ಪ್ರಶಸ್ತಿ ಮುಂತಾದ ಪ್ರಶಸ್ತಿ ಪುರಸ್ಕಾರಗಳು ಇವರ ಸೇವೆಗೆ ಸಂದ ಗೌರವವಾಗಿದೆ ಪಿ ಕೃಷ್ಣರವರಂತೆ ಅವರ ಪತ್ನಿ ಶ್ರೀಮತಿ ಸವಿತಾ ಕೃಷ್ಣರವರು ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ ಶಾರದಾ ಮಠದವರು ಬಡ ಹಾಗೂ ನಿರ್ಗತಿಕ ಮಕ್ಕಳಿಗಾಗಿ ನಡೆಸುವ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಉಚಿತ ಸೇವೆ ಸಲ್ಲಿಸುತ್ತಿದ್ದಾರೆ ದಿನಗಳಲ್ಲಿ ಗಾಂಧೀಜಿ ವಿಚಾರಧಾರೆಗಳು ಇಡೀ ವಿಶ್ವ ಮಾನ್ಯವಾಗುತ್ತದೆ ಎಂದು ಅಚಲವಾಗಿ ನಂಬಿದವರು ಶ್ರೀಯುತರು ಮಹಾತ್ಮ ಗಾಂಧೀಜಿರವರನ್ನ ವ್ಯಕ್ತಿಯನ್ನಾಗಿ ಮಾತ್ರ ನೋಡಬಾರದು ಒಂದು ಶಕ್ತಿಯಾಗಿ ತತ್ವವಾಗಿ ಸಿದ್ಧಾಂತವಾಗಿ ನೋಡಬೇಕು ಎಂದು ನಂಬಿದ್ದವರು ರಾಷ್ಟ್ರೀಯತೆಯ ಮೌಲ್ಯವನ್ನ ಪ್ರತಿಯೊಬ್ಬರೂ ಬೆಳೆಸಿಕೊಳ್ಳಬೇಕು ಎನ್ನುವ ಇಂತಹ ಸರಳ ಸಜ್ಜನಿಕೆಯ ಆದರ್ಶ ವ್ಯಕ್ತಿ ಡಾಕ್ಟರ್ ಉಡೆಪಿ ಕೃಷ್ಣರವರು ಮೂಲತಃ ಪ್ರೇರಣೆ ಶಿಕ್ಷಣದಲ್ಲಿ ಬಂದದ್ದು ಸ್ವಾಮಿ ವಿವೇಕಾನಂದರ ಶೈಕ್ಷಣಿಕ ಚಿಂತನೆಗಳಿಂದ ನೋಡಿ ಎಂಥ ಅದ್ಭುತ ಪದ ಪ್ರಾಯಶಃ ಕಳೆದ 100 ವರ್ಷದ ನಮ್ಮ ಭಾರತೀಯ ಇತಿಹಾಸದಲ್ಲಿ ವಿವೇಕಾನಂದರು ಶಿಕ್ಷಣದ ಬಗ್ಗೆ ಕೊಟ್ಟಂತ ಚಿಂತನೆ ಯಾರು ಕೊಟ್ಟಿಲ್ಲ ನಿಜ ಮ್ಯಾನ್ ಮೇಕಿಂಗ್ ಎಜುಕೇಶನ್ ನೇಷನ್ ಬಿಲ್ಡಿಂಗ್ ಎಜುಕೇಶನ್ ಅನ್ನೋ ಮಾತು ಬಳಸ್ತಾರೆ ಎಂಥ ಅದ್ಭುತ ಪದಗಳು ಮನುಷ್ಯ ನಿರ್ಮಾಣದ ಶಿಕ್ಷಣ ಈ ದೇಶ ಕಟ್ಟುವಂಥ ರಾಷ್ಟ್ರ ನಿರ್ಮಾಣದ ಶಿಕ್ಷಣ ಇವತ್ತು ಬಹಳ ಅವಶ್ಯವಾಗಿ ಬೇಕಾಗಿರುವಂಥ ಎಂತೆಂದಿಗೂ ಬೇಕಾಗಿರುವಂಥ ನೋಡಿ ವಿವೇಕಾನಂದರು ಪಾಪ ಬದುಕಿದ್ದು ಒಂದು 39 ವರ್ಷ ಅವರು ಎಂಥ ದೂರದೃಷ್ಟಿ ಇತ್ತು ಈ ದೇಶದ ಬಗ್ಗೆ ನಮ್ಮ ಜನರ ಬಗ್ಗೆ ಕಲ್ಪನೆ ಎಷ್ಟಿತ್ತು ನಿಜವಾಗಲು ಶಿಕ್ಷಣದಿಂದಲೇ ಒಂದು ಅಮೂಲಾಗ್ರ ಬದಲಾವಣೆ ಸಮಾಜಕ್ಕೆ ತರಲಿಕ್ಕೆ ಸಾಧ್ಯ ಅನ್ನುವ ಒಂದು ಕಲ್ಪನೆಯನ್ನು ಮುಂದೆ ಇಟ್ಟರು ಹಾಗಾಗಿ ಅವರು ಶಿಕ್ಷಣಕ್ಕೆ ಬಹಳ ದೊಡ್ಡ ಒತ್ತನ ಕೊಟ್ಟಿದ್ದನ್ನು ಅವರ ಚಿಂತನೆಗಳಲ್ಲಿ ಅವರ ಭಾಷಣಗಳನ್ನು ನಾವೆಲ್ಲ ಓದಿ ಪ್ರೇರೇಪಣೆ ಪಡ್ ಪಡ್ಕೊಂಡ್ರು ನನಗಾದರೂ ಅನ್ನಿಸ್ತು ಏನಾದರೂ ಸಮಾಜಕ್ಕೆ ನಾವು ಮಾಡೋದಾದರೆ ಶಿಕ್ಷಣದ ಮೂಲಕ ಮಾಡಿದರೆ ಪ್ರಭಾವಶಾಲಿ ಆಗ್ತದೆ ಅನ್ನುವಂಥದ್ದು ಅವರ ಚಿಂತನೆಯಿಂದ ನನಗದು ಅನಿಸಿದ್ರಿಂದ ನಾನು ಶಿಕ್ಷಣ ಕ್ಷೇತ್ರದಲ್ಲೇ ತೊಡಗಿಸ್ಕೊಳ್ತಾ ಬಂದೆ ಕಳೆದ 25 ವರ್ಷದಿಂದ ನನಗೆ ಸಾಕಷ್ಟು ತೃಪ್ತಿನೂ ಸಿಕ್ಕಿದೆ ಆನಂದವೂ ಸಿಕ್ಕಿದೆ ನಮ್ಮ ಭಾರತೀಯರಲ್ಲಿ ನಾವು ಬದಲಾವಣೆ ತರಲಿಕ್ಕೆ ಸಾಧ್ಯ ಇದೆ ನೋಡಿ ನಾನು ಚೈನಾಗೆ ಹೋದಂಥ ಸಂದರ್ಭದಲ್ಲಿ ನಾನು ಅವರಲ್ಲಿ ಕಂಡುಕೊಂಡಂಥ ಬಹಳ ದೊಡ್ಡ ಶಕ್ತಿ ಏನು ಅಂದರೆ ರಾಷ್ಟ್ರೀಯತೆ ರಾಷ್ಟ್ರೀಯ ಸ್ವಾತಂತ್ರ್ಯ ನಂತರ ಗಾಂಧಿಯವರ ಪರಿಣಾಮ ಬಹುತೇಕ ನಮ್ಮ ಸಾರ್ವಜನಿಕ ಜೀವನದ ಮೇಲೆ ಬಹಳ ಕಡಿಮೆ ಆಯಿತು ಅಂತ ನನಗನ್ಸುತ್ತೆ ಇದು ದುರಂತವೇ ಈ ದೇಶದ ದುರಂತ ಖಂಡಿತ ಗಾಂಧಿಯವರ ಒಂದು ನವಭಾರತದ ನಿರ್ಮಾಣದ ಕನಸನ್ನು ಕಂಡರು ಅವರು ಎಂಥ ಕನಸನ್ನು ಕಂಡರು ಅಂತಂದರೆ ರಚನಾತ್ಮಕ ಕಾರ್ಯಕ್ರಮಗಳ ಮೂಲಕ ಜನಗಳನ್ನು ಹಳ್ಳಿಗಾಡಿನಲ್ಲಿ ಆ ಸ್ತರದಿಂದ ಅವರನ್ನು ಬೆಳೆಸುವ ಒಂದು ದೊಡ್ಡ ಕನಸನ್ನು ಕಂಡರು ಗ್ರಾಮ ಸ್ವರಾಜ್ಯದ ಕಲ್ಪನೆಯನ್ನು ನಮಗೆ ಕೊಟ್ಟರು ಅಂದರೆ ಈ ದೇಶದ ಕಟ್ಟ ಕಡೆಯ ಮನುಷ್ಯ ಅತ್ಯಂತ ಬಡವ ದೀನ ದಲಿತ ಅವನ ಬದುಕು ಹಸನಾದರೆ ದೇಶ ಹಸನಾದೀತು ಅನ್ನುವ ಕಲ್ಪನೆಯನ್ನು ಕೊಟ್ಟರಲ್ಲ ಒಬ್ಬ ಶ್ರೀಸಾಮಾನ್ಯನಿಗೆ ಶಕ್ತಿ ತುಂಬಿದ್ರಲ್ಲ ಅದು ಗಾಂಧಿಯ ಮಹಾನ್ ಕೊಡುಗೆ ಅಂತ ನಾನು ಅನ್ಕೋತೀನಿ ಇದು ಬಹಳ ದೊಡ್ಡ ಕೊಡುಗೆ ಗಾಂಧಿಯವರದ್ದು ಎರಡು ದೊಡ್ಡದು ಬಹಳ ಜನ ಅವರನ್ನು ಸ್ವಾತಂತ್ರ್ಯ ತಂದುಕೊಟ್ರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ಅದಕ್ಕೆ ಮುಂಚೂಣಿಯಲ್ಲಿದ್ದರು ಅಂತೆಲ್ಲ ಹೇಳ್ತಾರೆ ಆದರೆ ನಾನು ಅಂದ್ಕೊಳ್ಳೋದು ಗಾಂಧಿಯವರದ್ದು ಎರಡು ದೊಡ್ಡ ಕಲ್ಪನೆ ಇತ್ತು
ಒಂದು ಅವರು ಒಂದು ಅಹಿಂಸಾತ್ಮಕ ಸಮಾಜದ ನಿರ್ಮಾಣ ಮಾಡಬೇಕು ಅನ್ನುವ ಕಲ್ಪನೆ. ನಿಜ, ಯು ವಾಂಟೆಡ್ ಟು ಬಿಲ್ಡ್ ಎ ನಾನ್ ವಯಲೆಂಟ್ ಸೊಸೈಟಿ. ಹೌದು, ಇದು ಒಂದು ಲಾಂಗ್ ಟರ್ಮ್ ಪ್ಲಾನ್ ಅವರದ್ದಿದ್ದದ್ದು. ಎರಡನೆಯದು, ಹೀ ವಾಂಟೆಡ್ ಟು ಸಿ ಎ ಕಮ್ಯುನಿಟೇರಿಯನ್ ಸೊಸೈಟಿ. ಎಲ್ಲ ಸಮುದಾಯದವರು ಸೌಹಾರ್ದತೆಯಿಂದ ಪ್ರೀತಿಯಿಂದ ಅನ್ನ ತಮ್ಮಂದರ ಹಾಗೆ ಬದುಕಬೇಕು ದೇಶದಲ್ಲಿ. ಇದಕ್ಕಂದ್ರೆ ಇದು ಸಾವಿರಾರು ವರ್ಷದ ಇತಿಹಾಸ ಪರಂಪರೆ ಇದೆ. ನಮ್ಮದು ಪ್ಲೂರಲಿಸ್ಟಿಕ್ ಕಲ್ಚರು, ಅದರಿಂದ ಇದರ ಇದು ದಿಟ್ ಇಸ್ ನಾಟ್ ಅವರ್ ವೀಕ್ನೆಸ್, ಇಟ್ ಇಸ್ ಅವರ್ ಸ್ಟ್ರೆಂತ್. ಸ್ಟ್ರೆಂತ್ ನಿಜ ಸರ್. ಆ ಅದನ್ನು ಹೇಗೆ ಕಾಪಾಡಿಕೊಂಡು ನಾವು ಹೇಗೆ ನಾವು ಮತ್ತೆ ದೊಡ್ಡ ರಾಷ್ಟ್ರವಾಗಿ ನಾವು ಮತ್ತೆ ತಲೆ ಎತ್ಕೊಂಡು ನಿಲ್ಲಬೇಕು, ಇದು ಕಲ್ಪನೆ ಗಾಂಧಿ ಅವರದಾಗಿತ್ತು. ಈ ಎರಡಕ್ಕಾಗಿ ನೀವು ನೋಡಿ ಎಲ್ಲ ಕಾರ್ಯಕ್ರಮಗಳನ್ನು ರೂಪಿಸಿದರು, ಎಲ್ಲ ಹೋರಾಟಗಳನ್ನು ರೂಪಿಸಿದರು. ತಮ್ಮ ಇಡೀ ಬದುಕನ್ನೇ ಅವರು ಸೌತ್ ಆಫ್ರಿಕಾದಿಂದ ಬಂದಂಥ 1915 ತಮ್ಮ ಕಡೆಯ ಉಸಿರಿನವರೆಗೆ ಈ ಎರಡು ವಿಶಾಲವಾದ ಆಲೋಚನೆಗಳಿಗೆ ತಮ್ಮ ಇಡೀ ಬದುಕನ್ನೇ ಅರ್ಪಣೆ ಮಾಡಿಕೊಂಡರು. ಹಾಗಾಗಿ ಗಾಂಧಿಯವರನ್ನು ನಾವು ಸುಮ್ಮನೆ ಒಂದು ಸ್ವಾತಂತ್ರ್ಯ ಹೋರಾಟಕ್ಕೆ ಕಟ್ಟಾಕೋದು ಕೂಡ ಒಂದು ಸೀಮಿತ ವಿಚಾರ ಅಂತ ನಾನು ಅಂದ್ಕೋತೀನಿ. ಖಂಡಿತ ಖಂಡಿತ. ಗಾಂಧಿಯವರು ನೀವು ಹೇಳಿದಾಗೆ ಬಹಳ ದೊಡ್ಡ ಆಧ್ಯಾತ್ಮಿಕ ಜೀವಿಯಾಗಿದ್ದರು. ಹೌದು, ಅವರು ಇಟ್ಸ್ ಎ ಗ್ರೇಟ್ ಸ್ಪಿರಿಚುವಲ್ ಪರ್ಸನ್. ನೋಡಿ, ಸತ್ಯ ಮತ್ತು ಅಹಿಂಸೆಯ ಮಾರ್ಗದಲ್ಲಿ ರಾಜಕೀಯ ಆಂದೋಲನ ಮಾಡ್ತೀನಿ ಅಂತ ಧೈರ್ಯಪಟ್ಟು ಮುಂದೆ ಬಂದಂಥವ್ರು, ಎಷ್ಟು ಜನ ಅವರನ್ನು ನಕ್ಕಿದ್ರು, ಎಷ್ಟು ಜನ ಅವರನ್ನು ಅಸೂಯೆ ಪಟ್ಟರು, ಎಷ್ಟು ಜನ ಕೇಕೆ ಮಾಡಿದ್ರು, ಅಂತ ಭಾಳ ನಿಕೃಷ್ಟವಾಗಿ ಕಂಡ್ರು. ಆದರೆ ಉಡಾಫೆ ಮಾತಾಡಿದ್ರು ಅಂತ ಅಂದ್ಕೊಂಡ್ರು. ಆದರೆ ತನ್ನಲ್ಲಿನ ಒಂದು ಆಂತರಿಕ ಶಕ್ತಿ ಇದೆ, ಧೀಶಕ್ತಿ ಧೀಶಕ್ತಿ, ಅದೇ ನಮ್ಮ ಸಂಸ್ಕೃತಿಯ ನಮ್ಮ ಪರಂಪರೆಯ ಒಂದು ದೊಡ್ಡ ಶಕ್ತಿ. ಗಾಂಧಿಯವರು ಕೊಟ್ಟಂಥ ಸ್ವಾವಲಂಬಿ ಕಲ್ಪನೆಯನ್ನು ಈಗ ಆತ್ಮನಿರ್ಭರತೆ ಅನ್ನುವ ಒಂದು ಆಲೋಚನೆಯಿಂದ ಇವತ್ತು ದೇಶ ಮುನ್ನಡೀತಾ ಇದೆ. ಇದು ಸ್ವಾಗತ ಮಾಡುವಂತ ವಿಚಾರ ಇದೆ. ನಮ್ಮ ವಿದ್ಯಾರ್ಥಿಗಳಲ್ಲಿ ಯಾರಾದರೂ ಒಬ್ಬ ನೊಬೆಲ್ ಪ್ರಶಸ್ತಿ ತಗೊಂಡ್ರೆ ಆ ದಿವಸ ನಾನು ಕಾರ್ಯದರ್ಶಿ ಸ್ಥಾನದಿಂದ ನಿರ್ಗಮಿಸಿಬಿಡ್ಬೋದು ಅನ್ನೋ ಸಂತೋಷದಿಂದ ಅನ್ನುವ ಒಂದು ಆಸೆ ಇದೆ. ಹೆಮ್ಮೆ ಇದೆ, ನಾನು ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿ ಎಂದು. ಇಂತಹ ಆದರ್ಶ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಥಿಯಾಗಿದ್ದು ನನ್ನ ಪಾಲಿನ ಸುಕೃತವೇ ಸರಿ. ಶೇಷಾದ್ರಿಪುರಂ ಸಮೂಹ ಶಿಕ್ಷಣ ಸಂಸ್ಥೆಗಳ ಹೆಮ್ಮೆಯ ಕಳಶ ನಮ್ಮ ಉಡೇಪಿ ಕೃಷ್ಣ ಸರ್. ಸದಾ ಸ್ವದೇಶಿ, ಸ್ವಚ್ಛ ಬಿಳುಪನ್ನ ತೊಟ್ಟು ನಗುವಿನ ಚೈತನ್ಯವನ್ನ ಹೊತ್ತು ನಮ್ಮಂತಹ ಲಕ್ಷಾಂತರ ಯುವಜನತೆಯ ಸ್ವದೇಶಿ ಚಿಂತನೆಯ ಗಾಳಿ ಬೀಸಿದವರು. ಸರ್, ನಿಮಗೆ ಸಂದ ಪ್ರಶಸ್ತಿಗಳಿಗೆ ಹೇಗೆ ಲೆಕ್ಕವಿಲ್ಲವೋ ಹಾಗೆ ನೀವು ಕೊಟ್ಟ ಸ್ಫೂರ್ತಿಗೆ ಕೊನೆಯಿಲ್ಲ. ದ ಗ್ರೇಟ್ ಲೀಡರ್ಸ್ ಡೋಂಟ್ ಟೆಲ್ ಯು ವಾಟ್ ಟು ಡೂ, ಬಟ್ ದೇ ಶೋ ಯು ಹೌ ಇಟ್ಸ್ ಡನ್. We'll be right back.
ಹೌದು, ಇತ್ತೀಚೆಗೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಪ್ರತಿಷ್ಠಿತ ನಾಡೋಜ ಪದವಿಯನ್ನ ಸ್ವೀಕರಿಸಿದ ನಮ್ಮೆಲ್ಲರ ಗೌರವ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಉಡೆ ಪಿ ಕೃಷ್ಣಾರವರಿಗೆ ಶ್ರೀನಿವಾಸ ಚಾರಿಟಬಲ್ ಟ್ರಸ್ಟ್ ಕೇಶವರ ಚಿಕ್ಕಬಳ್ಳಾಪುರ ಮತ್ತು ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜು ಯಲಹಂಕ ಇವರ ಮನದಾಳದ ಅಭಿನಂದನೆಗಳೊಂದಿಗೆ ಇಂದು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಶ್ರೀನಿವಾಸ ಚಾರಿಟಬಲ್ ಟ್ರಸ್ಟ್ ರವರ ವತಿಯಿಂದ ಗೌರವ ಅಭಿನಂದನಾ ಪುರಸ್ಕಾರವನ್ನು ನೀಡುತ್ತಿದ್ದೇವೆ.